ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಸ್ ಕಲರ್ಫುಲ್ ವರ್ಲ್ಡ್. ನಾನು ಇಂದು ತಿಳಿಸುತ್ತಿರುವ ಮಾಹಿತಿ ಬಸವಣ್ಣನವರ ಬಗ್ಗೆ. ಬಸವಣ್ಣನವರು ಯಾರಿಗೆ ಗೊತ್ತಿಲ್ಲ? ಆದರ್ಶ ಬದುಕಿನ ಮೇರು ಶಿಖರ, ಅಂತರಂಗ ಶುದ್ಧಿಯ ದಿವ್ಯಶಕ್ತಿ, ಸಮಪಾಲು ಸಮಬಾಳು ಕಲಿಸಿದವರು. ಬಸವ ಜಯಂತಿಯನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಆದರೂ ಬಸವಣ್ಣನವರ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕಾದ್ದು ತುಂಬ ಇದೆ. ಅವರು ಹೇಳಿದಂತೆ ಅವರ ವಚನಗಳಲ್ಲಿ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ದೈವೇ ಧರ್ಮದ ಮೂಲವಯ್ಯ, ಸತ್ಯವನ್ನುಡಿಯುವುದೇ ದೇವಲೋಕ, ಮಿಥ್ಯವನ್ನುಡಿಯುವುದೇ ಮರ್ತ್ಯಲೋಕ ಅಂತ. ಈ ಮಾತನ್ನು ನುಡಿದವರು ಭಕ್ತಿ ಭಂಡಾರಿ ಬಸವಣ್ಣನವರು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ವಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿ ಕೂಡಲ ಸಂಗಮದಲ್ಲಿ ಅಭ್ಯಾಸ ಮಾಡಿ ಬಿಜ್ಜಳನಲ್ಲಿ ಮಂತ್ರಿಯ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಇವರ 1000ಕ್ಕೂ ಹೆಚ್ಚಿನ ವಚನಗಳು ದೊರೆತಿವೆ. ಕೂಡಲ ಸಂಗಮ ದೇವ ಇವರ ಅಂಕಿತ. ಇವರ ಜೀವನ ಮತ್ತು ಸಾಧನೆ ಕಾಲಾತೀತವಾದುದು. ಹಲವು ಮೌಲ್ಯಗಳ ಒಟ್ಟು ರೂಪ ಬಸವಣ್ಣ ನುಡಿದಂತೆ ನಡೆಯುವುದನ್ನು ಕಲಿಸಿದರು. ನುಡಿದಂತೆ ನಡೆಯದಿದ್ದರೆ ಕೈಯಲ್ಲಿರುವ ಇಷ್ಟಲಿಂಗ ಘಟಸರ್ಪವಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿ ನಡೆ ನುಡಿ ಒಂದಾಗಬೇಕೆಂದು ನಡೆದು ತೋರಿಸಿದರು. ಆಚಾರ ವಿಚಾರ ಲೌಕಿಕ ಪರಮಾರ್ಥ ಅವೆಲ್ಲವುಗಳನ್ನು ಒಟ್ಟುಗೂಡಿಸಿಕೊಂಡು ಬಾಳಿ ಬದುಕಿ ತೋರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ತಮ್ಮ ನಡೆನುಡಿಗಳಿಂದ ಯಾರಿಗೂ ನೋವಾಗಬಾರದು. ಅನ್ಯರಿಗೆ ಮಾಡಿದ ನೋವು ಆ ಜೀವಿಯ ಮೂಲಕ ಅಂತರಂಗದಲ್ಲಿ ನೆಲೆಸಿದ ಅಂತರಾತ್ಮನಿಗೂ ಉಂಟಾಗುವುದು. ದೇಗುಲಗಳಲ್ಲಿ ಮಾತ್ರ ದೇವರನ್ನು ಕಾಣದೆ ಸಕಲ ಜೀವರಾಶಿಯನ್ನು ಪರಮಾತ್ಮನ ವಾಸಸ್ಥಾನವಾಗಿ ಕಂಡವರು. ವೇದ ಆಗಮ ಉಪನಿಷತ್ತುಗಳು ಸಾರಿದ ಧರ್ಮಸಾರವನ್ನು ದೈವೇ ಧರ್ಮದ ಮೂಲ ಎಂಬ ಒಂದೇ ವಾಕ್ಯದಲ್ಲಿ ಹೇಳಿದವರು. ಇವರ ವಚನಗಳು ಆ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನಕ್ಕೆ ಬೆಳಕು ಚೆಲ್ಲುತ್ತವೆ. ಈ ವಚನಗಳಿಂದ ಕನ್ನಡ ಭಾಷೆಗೆ ಅಪೂರ್ವ ಶಕ್ತಿ ಹಾಗೂ ಶ್ರೀಮಂತಿಕೆ ಬಂದಿರುವುದು ಸ್ಪಷ್ಟ. ಎನಗಿಂತ ಕಿರಿಯರಿಲ್ಲ ಎನ್ನುವ ಮೂಲಕ ನಾಯಕನಾಗಲು ಬಯಸಿದೆ ಸೇವಕನಾಗಿ ಹೊಸ ಆದರ್ಶವನ್ನು ಮೆರೆದವರು ಮತ್ತು ಪ್ರಜೆಗಳೇ ಪ್ರಭುಗಳೆಂದು ಹೇಳಿದರು. ಸ್ಪೃಶ್ಯರು ಅಸ್ಪೃಶ್ಯರು ಇವು ಮಾನವ ನಿರ್ಮಿತ ಭೇದವೆಂದು, ಕೊಲ್ಲುವವನೇ ಮಾದಿಗ ಹೊಲಸು ತಿಂಬುವನೇ ಹೊಲೆಯ ಎಂದು ತಮ್ಮ ವಚನಗಳಲ್ಲಿ ಹೇಳುತ್ತಾ ತಾವೇ ಹರಿಜನ ಕೇರಿಗಳಿಗೆ ಹೋಗಿ ಭೋಜನ ಸ್ವೀಕರಿಸುತ್ತಿದ್ದರು. ಆ ಕಾಲದಲ್ಲೇ ಮಾದಿಗರ ಹರಳಯ್ಯನ ಮಗ ಮತ್ತು ಬ್ರಾಹ್ಮಣನಾದ ಮಧುವರಸರ ಮಗಳಿಗೆ ಸಹಸ್ರಾರು ಶರಣರ ಸಮ್ಮುಖದಲ್ಲಿ ಅಂತರ್ಜಾತಿ ವಿವಾಹ ಮಾಡಿಸಿದರು. ಇದು ಇತಿಹಾಸದಲ್ಲಿ ಒಂದು ಸುವರ್ಣ ಸಂಪುಟ. ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವಾದರೆ ಸಮಾಜದ ಸ್ವಾಸ್ಥ್ಯ ವೃದ್ಧಿಸುತ್ತದೆ ಎಂದು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಅನ್ಯರ ಡೊಂಕು ತಿದ್ದುವ ಮೊದಲು ನಮ್ಮ ಡೊಂಕನ್ನು ತಿದ್ದುಕೊಳ್ಳಬೇಕೆಂದು ಹೇಳಿದರು. ತನುವ ಸದೃಢಗೊಳಿಸಲು ಶುದ್ಧಗೊಳಿಸಲು ಸಾವಿರಾರು ವರ್ಷಗಳಿಂದ ಹರಪ್ಪ ಮೊಹೆಂಜೊದಾರೋ ಕಾಲದಿಂದಲೂ ಆಚರಣೆಯಲ್ಲಿದ್ದ ಇಷ್ಟಲಿಂಗ ಪೂಜೆಯ ಮಹತ್ವ ತಿಳಿಸಿ ಲಕ್ಷಾಂತರ ಜನರು ಇಷ್ಟಲಿಂಗ ಯೋಗಿಗಳಾಗುವಂತೆ ಮಾಡಿದರು. ಮನಶುದ್ಧಿಗೊಳಿಸಲು ಓಂ ನಮ ಶಿವಾಯ ಎಂಬುದೇ ಮಂತ್ರ ಎಂದು ಹೇಳಿ ಮನ ನಿರ್ಮಲಗೊಳಿಸುವ ಮಾರ್ಗ ಬೋಧಿಸಿದರು. ಹೀಗೆ ವ್ಯಕ್ತಿಯ ತನು ಮನ ಶುದ್ಧಗೊಳಿಸಿ ಸಮಾಜದ ಸ್ವಾಸ್ಥ್ಯ ಕಾಪಾಡಿದರು ಬಸವಣ್ಣ. ಇವರ ಈ ಕಾರ್ಯದ ಕಂಪು ಕಾಶ್ಮೀರದವರೆಗೂ ಹರಡಿ ಅಲ್ಲಿಯ ರಾಜನನ್ನು ಕೂಡ ಶರಣನನ್ನಾಗಿ ಪರಿವರ್ತಿಸಿತು. ಹೆಣ್ಣು ಗಂಡು ಎಂಬ ಲಿಂಗಭೇದವನ್ನು ತೊಡೆದುಹಾಕುವಲ್ಲಿ ಯಶಸ್ವಿಯಾದರು. ಶಿವಶರಣರ ಜೊತೆಗೆ ಶಿವಶರಣೆಯರ ಪ್ರವೇಶ ಅನುಭವ ಮಂಟಪಕ್ಕೆ ಆಯಿತು. ಅಲ್ಲಮ್ಮ ಚನ್ನಬಸವಣ್ಣ ಮುಂತಾದ ಶರಣರಿಗೆ ಸಮಾನ ಸ್ಥಾನದಲ್ಲಿ ಅಕ್ಕ ಮಹಾದೇವಿ ಮುಂತಾದ ಹಲವು ಶಿವಶರಣೆಯರು ಸಾಧನೆಯ ಶಿಖರವನ್ನೇರಲು ಸಹಕರಿಸಿದರು. ಪರರಿಗೆ ನೀಡಿ ಸಂತೋಷ ಪಡುವುದನ್ನು ಕಲಿಸಿದರು. ದಾಸೋಹಂ ಅಂದರೆ ನೀಡಿದವನು ನಾನಲ್ಲ, ನಾನು ದಾಸ ಎಂಬ ಭಾವದಲ್ಲಿ ನೀಡಬೇಕೆಂದು ಕಲಿಸಿದರು. ದುಡಿಮೆಯೇ ದೇವರ ಪೂಜೆಯಾಗಬೇಕು, ಕಾಯಕವೇ ಕೈಲಾಸ ಎಂದರು. ಕಾರ್ಯದಿಂದ ಬಂದದ್ದನ್ನು ಅನ್ಯರಿಗೆ ನೀಡುವುದನ್ನು ದಾಸೋಹ ಎಂದು ಹೇಳಿದರು. ಈ ಭೂಮಿಯಲ್ಲಿ 84 ಲಕ್ಷ ರೀತಿಯ ಜೀವಿಗಳಿದ್ದರೂ ಅದರಲ್ಲಿ ಮಾನವ ಜನ್ಮ ದುರ್ಲಭ. ಈ ಮಾನವ ಶರೀರವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಹೇಳಿದರು. ಇದು ಕೇವಲ ದೇಹವಲ್ಲ, ಬದಲಾಗಿ ಪರಮಾತ್ಮ ಕರುಣಿಸಿದ ಪ್ರಸಾದ ಕಾಯ ಎಂದು ಹೇಳಿದರು. 21ನೇ ಶತಮಾನದಲ್ಲಿ ಶರೀರ ಸ್ವಾಸ್ಥ್ಯದ ಬಗ್ಗೆ ಅನೇಕ ರೀತಿಯ ವಿಚಾರಗಳು ಕೇಳಿ ಬರುತ್ತಿದ್ದರು. ಈ ವಿಚಾರವನ್ನು ಬಸವಣ್ಣನವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಅಂತೆಯೇ ಅವರಾಡಿದ ಮಾತುಗಳು ಜ್ಯೋತಿರ್ಲಿಂಗಗಳಾದವು. ಅವರ ವಚನಗಳು ಆನಂದದ ಬದುಕಿನ ದಾರಿದೀಪಗಳಾದವು. ಬಸವ ಜಯಂತಿಯ ಈ ಶುಭ ದಿನ ಭಾವಚಿತ್ರದಲ್ಲಿ ಮಾತ್ರ ಅವರನ್ನು ಪೂಜಿಸದೆ ಸದ್ಭಾವನೆಯಿಂದ ಕೂಡಿದ ನಮ್ಮ ನಡೆ ನುಡಿಗಳ ಮೂಲಕ ಅವರನ್ನು ಗೌರವಿಸಬೇಕು. ಜಾತಿ ಭಾವನೆಯನ್ನು ದೂರವಿಟ್ಟು
ಪರಸ್ಪರ ಪ್ರೀತಿ ಹಾಗೂ ಸೌಹಾರ್ದದಿಂದ ಸಮಾಜವನ್ನು ಸಾಮರಸ್ಯದ ಸ್ವರ್ಗವಾಗಿಸಬೇಕು. ಅದುವೇ ಬಸವಣ್ಣನವರು ಕಟ್ಟಬಯಸಿದ ಆದರ್ಶ ಸಮಾಜ. ಧನ್ಯವಾದಗಳು.